ಹಲೋ ಫ್ರೆಂಡ್ಸ್ ನಾವಿವತ್ತು ಸ್ಪ್ಯಾನಿಶ್ ಭಾಷೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಪಿಗ್ಗಿ ಹೆಸರಿನ ಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿಯನ್ನು ನೋಡೋಣ ಈ ಸಿನಿಮಾದಲ್ಲಿ ಸಾರಾ ಅನ್ನುವಂತ ಹುಡುಗಿ ತುಂಬಾ ದಪ್ಪವಾಗಿ ಓವರ್ ವೈಟ್ ನಿಂದ ಇರ್ತಾಳೆ ಹಾಗಾಗಿ ಅವಳ ಫ್ರೆಂಡ್ಸ್ ಅವಳನ್ನ ಪ್ರತಿದಿನವೂ ಹಂದಿ ಮರಿ ಹಂದಿ ಮರಿ ಅಂತ ಟೀಸ್ ಮಾಡ್ತಾ ಇರ್ತಾರೆ ಹೀಗೆ ಒಂದಿನ ಅವರೆಲ್ಲ ಅವಳನ್ನ ರೇಗಿಸ್ತಾ ಇರಬೇಕಾದ್ರೆ ಒಬ್ಬ ಸೈಕೋ ಕಿಲ್ಲರ್ ಅವರನ್ನ ನೋಡ್ತಾನೆ ಆ ಟೀಸ್ ಮಾಡಿದಂತ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಾನೆ ತನ್ನನ್ನು ಟೀಸ್ ಮಾಡಿ ಅಳಿಸಿದಂತಹ ಗೆಳತಿಯರಿಗೆ ಎಲ್ಪ್ ಮಾಡಬೇಕಾ ಅಥವಾ ತನಗೆ ಹೆಲ್ಪ್ ಮಾಡಿದಂತಹ ಆ ಸೈಕೋ ಕಿಲ್ಲರ್ಗೆ ಎಲ್ಪ್ ಮಾಡಬೇಕಾ ಅನ್ನುವಂತಹ ಡೈಲಮಾದಲ್ಲಿ ಅವಳು ಇದ್ದು ಹೋಗ್ತಾಳೆ ಇಂತಹ ವಿಚಿತ್ರವಾದಂತಹ ಸಂದರ್ಭದಲ್ಲಿ ಸಾರಾಳ ಕತೆ ಹೇಗೆ ಎಂಡಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಿನಿಮಾ ಆರಂಭವಾಗುತ್ತಲೇ ಸ್ಪೇನ್ನಲ್ಲಿರುವಂಥ ಒಂದು ಟೌನ್ನಲ್ಲಿ ಸಾರ ಅನ್ನುವಂಥ ಹುಡುಗಿಯನ್ನು ನೋಡ್ತೇವೆ ಅವಳು ತನ್ನ ಫಾದರ್ ನಡೆಸ್ತಾ ಇದ್ದಂತಹ ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇನ್ನು ಸಾರಾಳ ಮದರ್ ಮಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾಳೆ ಮನೆ ಬಿಟ್ಟರೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ ಬಿಟ್ಟರೆ ಸೀದಾ ಮನೆಗೆ ಬರಬೇಕು ಅನ್ನುವಂತಹ ಕಂಟ್ರೋಲ್ ನಲ್ಲಿ ಇಟ್ಟಿರ್ತಾಳೆ ಆದ್ರೆ ಸರಾಗೆ ತಾನು ಕೂಡ ಎಲ್ಲರಂತೆ ಹೊರಕ್ಕೆ ಹೋಗಿ ಸುತ್ತಾಡಬೇಕು ಅನ್ಕೊಳ್ತಾ ಇರ್ತಾಳೆ ಜೊತೆಗೆ ಅವಳ ಫ್ರೆಂಡ್ಸ್ ಕೂಡ ಅವಳನ್ನು ತಮ್ಮ ಜೊತೆ ಕರೆಯೋದಿಲ್ಲ ಮುಖ್ಯವಾಗಿ ಮಾಕಾ ರೋಜಿಯೋ ಮತ್ತು ಕ್ಲಾಡಿಯಾ ಇವಳನ್ನು ಯಾವಾಗ್ಲೂ ಕೂಡ ಹಂದಿಮರಿ ಅಂತ ರೇಗಿಸ್ತಾ ಇರ್ತಾರೆ ಆ ಮೂವರಲ್ಲಿ ಕ್ಲಾಡಿಯಾ ಒಂದು ಕಾಲದಲ್ಲಿ ಸಾರಾಳ ಕ್ಲೋಸ್ ಫ್ರೆಂಡ್ ಆದ್ರೆ ಈಗ ಅವರೆಲ್ಲರ ಜೊತೆ ಸೇರಿ ಇವಳನ್ನ ಟೀಸ್ ಮಾಡೋದು ಸಾರಾಗೆ ಒಂಚೂರು ಇಷ್ಟವಾಗೋದಿಲ್ಲ ಒಂದಿನ ಕ್ಲಾಡಿಯಾಳ ಮದರ್ ಮಟನ್ ತರೋದಕ್ಕೆ ಹೇಳಿದ್ದರಿಂದ ಕ್ಲಾಡಿಯಾ ಸಾರಾಳ ಬುಚ್ಚರ್ ಶಾಪ್ ಪಾತ್ರಕ್ಕೆ ಬಂದು ಮಟನ್ ಅನ್ನ ಪರ್ಚೇಸ್ ಮಾಡ್ತಾಳೆ ಆ ಟೈಮ್ ಅಲ್ಲಿ ಆ ಮಟನ್ ಅಂಗಡಿ ಮತ್ತು ಸಾರಾ ಇಬ್ಬರನ್ನು ಸೇರಿಸಿ ಅವರು ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ ಮತ್ತು ಅದಕ್ಕೆ ಕ್ಯಾಪ್ಷನ್ ಕೊಟ್ಟಿರ್ತಾರೆ ಪಿಕ್ಚರ್ ಶಾಪ್ ನ ಮೂರು ಅಂದಿಗಳು ಅಂತ ಇದೆಲ್ಲವನ್ನೂ ಕೂಡ ನೋಡಿದಂತ ಸಾರಾ ತುಂಬಾನೇ ನೊಂದ್ಕೊಳ್ತಾಳೆ ಇನ್ನು ಆ ಟೌನ್ ನ ಸ್ವಿಮ್ಮಿಂಗ್ ಪೂಲ್ ನತ್ರ ಇದ್ದಂತ ಮೂವರು ಹುಡುಗಿಯರು ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ನೋಡಿ ನಗಾಡ್ತಾ ಇರ್ತಾರೆ ಆದರೆ ಆ ಪೂಲ್ ಹತ್ರ ಒಬ್ಬ ಅಪರಿಚಿತ ವ್ಯಕ್ತಿ ಇರ್ತಾನೆ ಆತ ಸುತ್ತಮುತ್ತ ಇದ್ದವರೆಲ್ಲರನ್ನು ಕೂಡ ಗಮನಿಸ್ತಾ ಇರ್ತಾನೆ ಆದ್ರೆ ಅಲ್ಲೇ ಇದ್ದಂತ ಲೈಫ್ ಗಾರ್ಡ್ ಮಾತ್ರ ಆ ಅಪರಿಚಿತ ವ್ಯಕ್ತಿಯನ್ನು ನೋಡಿ ಒಳ್ಳೆ ಜೋಕರ್ ತಾರ ಕಾಣ್ತಾ ಇದೀಯ ಅಂತ ರೇಗಿಸ್ತಾನೆ ಇನ್ನು ಸೀನ್ ಕಟ್ ಮಾಡಿದ್ರೆ ಮನೆಯಲ್ಲಿ ಸಾರಾ ಮತ್ತು ಅವಳ ಫ್ಯಾಮಿಲಿ ಡಿನ್ನರ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅವಳ ಮದರ್ ಸಾರಾಗೆ ಇರ್ತಾಳೆ ಈ ಸಾರಿ ಸ್ಕೂಲ್ಸ್ ಗೆ ಲೀವ್ ಬಂದ ನಂತರ ನಾವು ಕಾಡಿಗೆ ಹೋಗಿ ಒಂದಷ್ಟು ಪ್ರಾಣಿಗಳನ್ನ ಆಡ್ಬೇಕು ಆಗ್ಲೇ ನಮ್ ಕೈಗೂ ಕೂಡ ಒಂದಷ್ಟು ದುಡ್ಡು ಬಂದ್ ಬೀಳುತ್ತೆ ಅಂತಾಳೆ ಅದಕ್ಕೆ ಸಾರ ಏನು ಕೂಡ ಹೇಳೋದಿಲ್ಲ ಇನ್ನು ಆ ಸಿಟಿಯಲ್ಲಿ ಜನರಿಗೆ ಲಂಚ್ ಆದ ನಂತರ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡುವಂತ ಅಭ್ಯಾಸ ಆಗ ಸಾರ ಮನೆಯಿಂದ ಹೊರಕೆ ಹೋಗ್ತಾಳೆ ಈ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ತಾನು ಆರಾಮಾಗಿ ಅಲ್ಲಿ ಸ್ವಿಮ್ ಮಾಡಬಹುದು ಅನ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆದ್ರೆ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಬ್ಬ ಸ್ಟ್ರೇಂಜರ್ ಇರೋದನ್ನ ನೋಡಿ ಶಾಕ್ ಆಗ್ತಾಳೆ ಆದ್ರೆ ಆತ ಸಾರಾಳನ್ನ ಏನು ಕೂಡ ಅನ್ನದೆ ತನ್ನ ಪಾಡಿಗೆ ತಾನು ಸೈಡ್ಗೆ ಹೊರಟು ಹೋಗ್ತಾನೆ ಅದೇ ಟೈಮ್ಗೆ ಸರಿಯಾಗಿ ತನ್ನನ್ನು ಯಾವಾಗ್ಲೂ ರೇಗಿಸ್ತಾ ಇದ್ದಂತಹ ಆ ಮೂರು ಹುಡುಗಿಯರಲ್ಲಿಗೆ ಬರ್ತಾರೆ ಅವರು ಸಾರಾಳನ್ನ ಟೀಸ್ ಮಾಡ್ತಾ ಹಂದಿ ಮರಿ ಸ್ವಿಮ್ ಮಾಡೋದಕ್ಕೆ ಬಂದ್ಬಿಟ್ಟಿದೆ ಅಂತ ನಗಡ ತೊಡಕ್ತಾರೆ ಆ ಟೈಮಲ್ಲಿ ಹೊರಕ್ಕೆ ಬಂದಂತ ಸ್ಟ್ರೇಂಜರ್ ಆ ಮೂರು ಹುಡುಗಿಯರನ್ನ ನೋಡ್ತಾ ತನ್ನ ವ್ಯಾನ್ ಕಡೆ ಹೊರಟು ಹೋಗ್ತಾನೆ ಇನ್ನು ಸಾರಾ ಆ ಮೂರು ಹುಡುಗಿಯರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ನೊಳಗೆ ಮುಳುಗಿ ಅದರೊಳಗೆ ತುಂಬಾ ಒತ್ತ ಇರ್ತಾಳೆ ಯಾಕಂದ್ರೆ ಅವರು ಮಾಡುವಂತ ಕೆಟ್ಟ ಕಾಮೆಂಟ್ ಗಳನ್ನ ಕೇಳೋದಕ್ಕಾಗದೆ ಹೀಗೆ ಇವಳು ಕಣ್ಮುಚ್ಚಿ ಈಜ್ತಾ ಹೋಗ್ಬೇಕಾದ್ರೆ ಆ ಲೈಫ್ ಗಾರ್ಡ್ ನ ಡೆಡ್ ಬಾಡಿ ಇವಳ ಕೈಗಳಿಗೆ ಟಚ್ ಆಗುತ್ತೆ ಆದರೆ ಸಾರಾ ಅದಿನ್ನೇನು ಕೂಡ ಗಮನಿಸದೆ ನೀರಿಂದ ಮೇಲಕ್ಕೆ ಬರ್ತಾಳೆ ತಕ್ಷಣ ಈ ಮೂವರು ಹುಡುಗಿಯರು ಕೂಡ ಸ್ಕಿಮ್ಮರ್ ನೆಟ್ ಅನ್ನ ಅವಳ ತಲೆಗೆ ಹಾಕಿ ಎಳಿತಾ ಅದನ್ನ ವಿಡಿಯೋ ಮಾಡ ತೊಡಗ್ತಾರೆ ನಂತರ ಮೂವರು ಕೂಡ ಸಾರಾ ಬಿಚ್ಚಿಟ್ಟಿದ್ದಂತ ಬಟ್ಟೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ ಇದರಿಂದಾಗಿ ಸಾರ ಬಿಕಿನಿಯಲ್ಲೇ ಪೂಲ್ನಿಂದ ಹೊರಕೆ ಬಂದು ನಾಚಿಕೆಯ ಅವಮಾನಗಳಿಂದ ದುಃಖ ತಡೆಯಲಾಗದೆ ಅಳತಾ ಅಲ್ಲಿಂದ ಮನೆ ಕಡೆ ಹೊರಡ್ತಾಳೆ ಇನ್ನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಸಾರಾಳನ್ನ ಒಂದಷ್ಟು ಪೋಲಿ ಹುಡುಗರು ಕವರ್ ಮಾಡ್ತಾರೆ ಅವಳ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಕುಚೇಷ್ಟೆಗಳನ್ನ ಮಾಡತೊಡಕ್ತಾರೆ ಹೀಗಾಗಿ ಏಕಾದ್ರೂ ಮಾಡಿ ಬೇಗ ಮನೆಗೆ ಸೇರ್ಕೊಳ್ಬೇಕು ಅಂತ ಸಾರಾ ಖಾಡಿನ ರಸ್ತೆಯಲ್ಲಿ ಮನೆ ಕಡೆ ಓಡ್ತಾ ಬರ್ತಾಳೆ ಅದೇ ದಾರಿಯಲ್ಲಿ ಅವಳು ಆ ಸ್ಟ್ರೇಂಜರ್ನ ವ್ಯಾನ್ ನಿಂತಿರೋದನ್ನ ನೋಡ್ತಾಳೆ ಆದ್ರೆ ಆ ಹುಡುಗಿಯರಲ್ಲಿ ಒಬ್ಬಳಾದಂತಹ ಮಾಕ ಅನ್ನುವಂತ ಹುಡುಗಿ ಗಾಯಗೊಂಡು ನೆಲಕ್ಕೆ ಬಿದ್ದಿರೋದನ್ನ ಸಾರಾ ನೋಡೋದೇ ಇಲ್ಲ ಅಷ್ಟರಲ್ಲಿ ಆ ಸ್ಟ್ರೇಂಜರ್ ಮಾಕಳನ್ನ ವ್ಯಾನ್ ಗೆ ತಾಕೊಂಡು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಆ ವ್ಯಾನ್ ನಲ್ಲಿ ಕ್ಲಾಡಿಯಾ ಇರೋದನ್ನ ಸಾರಾ ನೋಡ್ತಾಳೆ ಪ್ಲೀಸ್ ಎಲ್ಪ್ ಮೀ ಎಲ್ಪ್ ಮೀ ಅಂತ ಕ್ಲಾಡಿಯಾ ಸಾರಾ ಕಡೆ ನೋಡ್ತಾ ಜೋರಾಗಿ ಕೂಗ್ತಾ ಇರ್ತಾಳೆ ಸಡನ್ ಆಗಿ ಅದೇ ಟೈಮಲ್ಲಿ ಸ್ಟ್ರೇಂಜರ್ ಅವನ ಗಾಡಿಯನ್ನ ನಿಲ್ಲಿಸಿ ಸಾರಾ ಕಡೆ ನೋಡ್ತಾನೆ ಆದ್ರೆ ಅಷ್ಟರಲ್ಲಾಗ್ಲಿ ಸಾರಾ ಭಯದಿಂದ ನಡುಗಿ ಹೋಗ್ತಾ ಇರ್ತಾಳೆ ಆದ್ರೆ ಆ ಸ್ಟ್ರೇಂಜರ್ ಒಂದು ಟವಲ್ ಅನ್ನ ಅಲ್ಲಿಂದ ಹೊರಟು ಹೋಗ್ತಾನೆ ಸೊ ಹೀಗಾಗಿ ಸಾರಾ ಆ ಟವಲ್ ಅನ್ನ ತನ್ನ ದೇಹಕ್ಕೆ ಸುತ್ತಿಕೊಂಡು ತನ್ನ ಮನೆ ಕಡೆ ನಡೀತಾ ಹೋಗ್ತಾಳೆ ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕ್ಯಾಲಿಟೋ ಅವಳನ್ನ ನೋಡಿ ಏನಾದ್ರೂ ಪ್ರಾಬ್ಲಮಾ ಅಂತ ಕೇಳ್ತಾನೆ ಆದ್ರೆ ಅವಳು ಅವನ ಮಾತುಗಳೇನನ್ನೂ ಕೂಡ ಕೇಳಿಸಿಕೊಳ್ಳದೆ ಅಲ್ಲಿಂದ ಮನೆಗೆ ಹೊರಟು ಹೋಗ್ತಾಳೆ ಮನೆಗೆ ಬರುತ್ತಾಳೆ ಅವಳು ಸ್ನಾನಕ್ಕೆ ಹೋಗ್ತಾಳೆ ಜೊತೆಗೆ ಫುಲ್ ಟೆನ್ಷನ್ ನಲ್ಲಿ ಇರ್ತಾಳೆ ಇನ್ನು ಸಾರಾಳ ಮೈ ಮೇಲೆ ಇದ್ದಂತಹ ಸನ್ ಬರ್ನ್ಸ್ ಅನ್ನ ನೋಡಿದಂತಹ ಅವಳ ಮದರ್ ಬಿಸಿಲಲ್ಲಿ ಹೊರಗಡೆ ತಿರುಗಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನೀನ್ ಅದನ್ನೇ ಮಾಡ್ತೀಯ ಅಂತ ಮಗಳನ್ನ ಬೈತಾಳೆ ನಂತರ ಸಾರಾ ತನ್ನ ರೂಮ್ಗೆ ಹೋಗ್ತಾಳೆ ತನ್ನ ಬಾಕ್ಸ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಚಾಕ್ಲೇಟ್ ಗಳನ್ನ ತಿನ್ನ ತೊಡಗ್ತಾಳೆ ನಂತರ ಅವಳು ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದ್ರೆ ತನ್ನ ಪೋಸ್ಟ್ ಗೆ ಬಂದಿರುವಂತಹ ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ನೋಡಿ ತುಂಬಾ ಡಿಸ್ಟರ್ಬ್ ಆಗ್ತಾಳೆ ನನಗಿಷ್ಟೆಲ್ಲ ಅವಮಾನ ಮಾಡಿರುವಂತಹ ಅವರಿಗೆ ಈ ಗತಿ ಆಗ್ಬೇಕಾದ್ದೆ ಏನೇ ಆಗ್ಲಿ ಈ ವಿಷಯವನ್ನು ನಾನು ಪೊಲೀಸ್ ಹತ್ರ ಹೇಳೋದೇ ಇಲ್ಲ ಅಂತ ಡಿಸೈಡ್ ಆಗ್ತಾಳೆ ಮಾರನೇ ದಿನ ಅವಳು ಒಂದು ಎಲೆಕ್ಟ್ರಿಕ್ ಶಾಪ್ಗೆ ಟ್ಯೂಬ್ಲೈಟ್ ತರೋದಕ್ಕಿಂತ ಹೋಗ್ತಾಳೆ ಅಲ್ಲಿ ಅವಳು ಆ ಲೈಫ್ ಗಾರ್ಡ್ ಮರ್ಡರ್ ಆಗಿರುವಂತ ವಿಷಯವನ್ನ ಎಲ್ಲರೂ ಮಾತಾಡ್ತಾ ಇರೋದನ್ನ ಕೇಳಿಸಿಕೊಳ್ತಾಳೆ ಅವಳು ಮನೆ ಕಡೆ ವಾಪಸ್ ಬರ್ತಾಳೆ ಅಷ್ಟಲ್ಲಾಗಲೇ ಮೂವರು ಹುಡುಗಿಯರು ಕಿಡ್ನಪ್ ಆಗಿರುವಂತ ವಿಷಯ ಸಿಟಿ ಪೂರ ಸ್ಪ್ರೆಡ್ ಆಗಿ ಹೋಗಿರೋದು ತಿಳಿಯುತ್ತೆ ಇದನ್ನ ಕೇಳಿ ಸಾರಳ ಮದರ್ ಮಗಳನ್ನ ಕರ್ಕೊಂಡು ಸ್ಪಾಟ್ ಹತ್ರಕ್ಕೆ ಹೋಗ್ತಾಳೆ ಯಾಕಂದ್ರೆ ಆಕೆಗೆ ಗೊತ್ತು ಸಾರಾ ಕೂಡ ಸ್ವಿಮ್ಮಿಂಗ್ ಮಾಡೋದಕ್ಕಂತ ಆ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗ್ತಾ ಇದ್ಲು ಅಂತ ನೀನು ಸ್ವಿಮ್ಮಿಂಗ್ ಪೂಲ್ ಹತ್ರ ಇರಬೇಕಾದ್ರೆ ಅನುಮಾನಾಸ್ಪದವಾಗಿ ಏನಾದ್ರೂ ನೋಡಿದ್ಯಾ ಅಂತ ಸಾರಾಳ ಮದರ್ ಕೇಳ್ತಾ ಇರ್ತಾರೆ ಅದಕ್ಕೆ ಸಾರಾ ಅಸಲ್ ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಬರ್ಲೇ ಇಲ್ಲ ಬದಲಿಗೆ ನಾನು ಪಕ್ಕದಲ್ಲೇ ಇರುವಂತಹ ಕೆರೆ ಹತ್ರಕ್ಕೆ ಹೋಗಿದೆ ಅಂತ ಹೇಳ್ತಾಳೆ ಆದ್ರೆ ಪೊಲೀಸ್ ಆಫೀಸರ್ ಕ್ಲಾರಿಟಿ ಹೋಗಿ ಮಾತ್ರ ಸಾರಾಳ ಮೇಲೆ ಡೌಟ್ ಬರ್ತಾ ಇರುತ್ತೆ ಯಾಕಂದ್ರೆ ಅವನು ನಿನ್ನೆ ತಾನೆ ಸಾರ ಮನೆ ಕಡೆ ಹೋಗ್ತಾ ಇರೋದನ್ನ ನೋಡಿರ್ತಾನೆ ಆದ್ರೆ ಆ ಟೈಮ್ ಅಲ್ಲಿ ಸಿಟ್ಟಾದಂತಹ ಸಾರ ಆ ಕಿಡ್ನಾಪ್ ಆಗಿರುವಂತಹ ಹುಡುಗಿಯರು ಮತ್ತು ಊರವರೆಲ್ಲರೂ ಕೂಡ ನನ್ನನ್ನು ಫ್ಯಾಟ್ ಗರ್ಲ್ ಪಿಗ್ಗಿ ಅಂತೆಲ್ಲ ಕರಿತಿರ್ತಾರೆ ಆದ್ರೆ ನೀನ್ ಮಾತ್ರ ನನಗೆ ಸಪೋರ್ಟ್ ಮಾಡದೆ ಊರೋರ್ಗೆಲ್ಲ ಸಪೋರ್ಟ್ಗೆ ಹೋಗ್ತೀಯ ಅಂತ ರೇಗಾಡ್ತಾಳೆ ಇನ್ನು ಆ ನೈಟ್ ಸಾರಾಳ ಮದರ್ ಮಗಳಿಗೆ ಡೈಟಿಂಗ್ ಫುಡ್ ಅನ್ನ ಟೇಬಲ್ ಮೇಲೆ ತಂದಿರ್ತಾಳೆ ಎಲ್ಲರೂ ನಿನ್ನ ಓವರ್ ವೈಟ್ ಅಂತ ಇರೋದ್ರಿಂದ ಲೈಟ್ ಫುಡ್ ತಗೋ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಆ ಸ್ಟ್ರೇಂಜರ್ ವ್ಯಕ್ತಿ ಆ ಸಿಟಿ ಯಾವುದೋ ಮನೆಗೆ ನುಗ್ಗಿ ಊಟವನ್ನು ತಿನ್ನತೊಡಕ್ತಾನೆ ಮತ್ತು ಅಲ್ಲಿದ್ದಂತ ಒಬ್ಬ ಮಹಿಳೆಯನ್ನ ಭೀಕರವಾಗಿ ಕೊಂದು ಹಾಕ್ತಾನೆ ಈ ಕಡೆ ಸಾರಳ ಮದರ್ ಸಾರಾ ಯೂಸ್ ಮಾಡದಂತ ಟವಲ್ ಅನ್ನ ತೆಗೆದುಕೊಂಡು ಬಂದು ಈ ಟವಲ್ ಎಲ್ಲಿದ್ದು ನಿನ್ನ ಹತ್ರ ಯಾಕೆ ಬಂತು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳತೊಡಗ್ತಾರೆ ಅದಕ್ಕೆ ಸಾರಾ ಮನ್ಯಾವುದೋ ಯಾವುದೋ ಮಾರ್ಕೆಟ್ ನಲ್ಲಿ ಕೊಂಡಿದ್ದೆ ಅಷ್ಟೇ ಅಂತ ಸುಳ್ಳು ಹೇಳ್ತಾಳೆ ಅಷ್ಟರಲ್ಲಿ ಕಿಡ್ನಾಪ್ ಆಗಿರುವಂತಹ ಕ್ಲಾಡಿಯಾಳ ಮದರ್ ಅಲ್ಲಿಗೆ ಬಂದು ಕ್ಲಾಡಿಯ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ನನ್ನ ಹತ್ರ ಹೇಳು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಅದಕ್ಕೆ ಸಾರಾ ಏನು ಹೇಳೋದಕ್ಕೆ ಹೋಗಲ್ಲ ಆದ್ರೆ ಸಾರಾಳ ಮದರ್ ಕ್ಲಾಡಿಯಾಳ ಮದರ್ ಮೇಲೆ ಸಿಡುಕುತ್ತಾ ನಿಮ್ ಮಗಳು ನೋಡಿದ್ರೆ ನನ್ನ ಮಗಳನ್ನ ಯಾವಾಗ್ಲೂ ಪಿಗ್ಗಿ ಪಿಗ್ಗಿ ಅಂತ ಕರಿತಾ ಇರ್ತಾಳೆ ಹೀಗ್ ನೋಡಿದ್ರೆ ನೀವು ಅವಳನ್ನೇ ಕೇಳೋದಕ್ಕೆ ಬಂದಿದ್ದೀರಿ ಅಂತ ಹೇಳಿ ಅವರನ್ನ ಬೈದು ಕಳಿಸ್ತಾಳೆ ಅನಂತರ ಸಾರಾಗೆ ತನ್ನ ಮೊಬೈಲ್ ಫೋನ್ ಮಿಸ್ ಆಗಿ ಹೋಗಿದೆ ಅನ್ನೋದು ತಿಳಿಯುತ್ತೆ ಹೀಗಾಗಿ ಅವಳು ತನ್ನ ಪೇರೆಂಟ್ಸ್ಗೆ ಈ ಬಗ್ಗೆ ತಿಳಿಯೋದಕ್ಕೂ ಮೊದಲೇ ಆ ಮೊಬೈಲ್ ಅನ್ನು ಹುಡುಕಿ ತರಬೇಕು ಅನ್ಕೊಂಡು ತನ್ನ ಫಾದರ್ ಮೊಬೈಲ್ ಅನ್ನು ಅವರಿಗೆ ಕಾಣಿಸಿದಂತೆ ಹೆಗರಿಸಿಕೊಂಡು ಆ ಫಾರೆಸ್ಟ್ ಕಡೆ ಹೋಗ್ತಾಳೆ ಮತ್ತು ಅಲ್ಲೆಲ್ಲ ತನ್ನ ಫೋನ್ ಎಲ್ಲಿ ಬಿದ್ದಿದೆ ಅಂತ ಹುಡ್ಕಾಡ ತೊಡಗ್ತಾಳೆ ಆದರೆ ಸಾರಾ ಅಲ್ಲಿಗೆ ಬರೋದನ್ನ ಆ ಸ್ಟ್ರೇಂಜರ್ ನೋಡಿರ್ತಾನೆ ತಕ್ಷಣ ಇವಳು ಕೂಡ ಅವನನ್ನ ನೋಡ್ತಾಳೆ ಅವನನ್ನು ನೋಡಿ ಭಯದಿಂದ ನಡುಗತೊಡಕ್ತಾಳೆ ಅಷ್ಟಲ್ಲಿ ಮಿಸ್ ಆದಂತ ಹುಡುಗಿಯರನ್ನ ಹುಡುಕಿಕೊಂಡು ಕ್ಲಾಡಿಯ ಮಾಕಾ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಮತ್ತು ಕಿಡ್ನಾಪ್ ಆದಂತ ಹುಡುಗಿಯರ ಫೋನ್ಗಳನ್ನ ಟ್ರ್ಯಾಕ್ ಮಾಡ್ತಾ ಬರ್ತಿರ್ತಾರೆ ಅಷ್ಟಲ್ಲಿ ಸಾರಾ ಹತ್ರಕ್ಕೆ ಬಂದಂತ ಸ್ಟ್ರೇಂಜರ್ ಸಾರಾ ಅವ್ರು ಯಾರಿಗೂ ಕೂಡ ಕಾಣಿಸದಂತೆ ಅವಳನ್ನ ಒಂದು ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಸಾರಾ ಅಲ್ಲಿ ಬಂದವರು ಯಾರ ಕಣ್ಣಿಗೂ ಕೂಡ ಕಾಣಿಸಿಕೊಳ್ಳದಂತೆ ಸೇಫ್ ಆಗಿ ಮನೆ ಸೇರ್ಕೊಳ್ತಾಳೆ ಜೊತೆಗೆ ಅವಳ ಫಾದರ್ ಫೋನ್ ಅನ್ನ ಸೇಮ್ ಪ್ಲೇಸ್ ಅಲ್ಲಿ ಇಟ್ಟು ತನ್ನ ಬೆಡ್ರೂಮ್ ಸೇರಿಕೊಳ್ತಾಳೆ ಇದಾದ ನಂತರ ನಮಗೆ ಗೊತ್ತಾಗುತ್ತೆ ಆ ಸ್ಟ್ರೇಂಜರ್ ವ್ಯಕ್ತಿ ಸಾರಾಳನ್ನ ಇಷ್ಟಪಡ್ತಾ ಇರ್ತಾನೆ ಸಾರಾ ಕೂಡ ಅವನನ್ನ ತೊಡಗ್ತಾಳೆ ಅಷ್ಟಲ್ಲಿ ಯಾರೋ ಕೂಗಿದಂತ ಸದ್ದಾಗುತ್ತೆ ಸಾರಾ ಒಬ್ಬ ವ್ಯಕ್ತಿಯನ್ನು ನೋಡಿ ಅವನ ಹತ್ರಕ್ಕೆ ನಡ್ಕೊಂಡು ಬರ್ತಾಳೆ ಬಂದಿರುವಾತ ಕ್ಲಾಡಿಯಾಳ ಬಾಯ್ ಫ್ರೆಂಡ್ ಆ ಟೈಮಲ್ಲಿ ಅವನು ಸಾರಾಳನ್ನ ಕೇಳ್ತಾನೆ ಕ್ಲಾಡಿಯ ಮತ್ತು ಅವಳ ಫ್ರೆಂಡ್ಸ್ ಕಿಡ್ನಾಪ್ ಆದಂತ ದಿನ ನೀನು ಆ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿದ್ಯಾ ಅನ್ನೋದು ಗೊತ್ತು ಹಾಗಾಗಿ ಅಲ್ಲಿ ಏನೇನು ನಡೀತು ಅನ್ನೋದನ್ನ ನನ್ನ ಹತ್ರ ಕ್ಲಿಯರ್ ಆಗಿ ಅಂತಾನೆ ಆದರೆ ಸಾರಾ ಅದಕ್ಕೆ ಏನು ಕೂಡ ಹೇಳೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಸಾರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾಳೆ ಪೊಲೀಸ್ ಆಫೀಸರ್ ಎಲ್ಲರೂ ಕೂಡ ಅವಳನ್ನ ಕ್ವಶನ್ ಗಳ ಮೇಲೆ ಕ್ವಶನ್ ಗಳನ್ನ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಸಾರಾ ಸ್ವಿಮ್ಮಿಂಗ್ ಪೂಲ್ ಹತ್ರ ನಡೆದಂತ ನಿಜವನ್ನೆಲ್ಲ ಪೊಲೀಸರ ಮುಂದೆ ಹೇಳ್ಕೊಳ್ತಾಳೆ ಆ ಹುಡುಗಿಯರು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದು ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಮತ್ತು ಆ ಫಿಶ್ನೆಟ್ ಇಂದ ತನ್ನ ಅದುಮಿ ಇಟ್ಕೊಂಡಿದ್ದಲ್ಲದೆ ತನ್ನ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋದ ವಿಷಯವನ್ನ ಪೊಲೀಸರ ಹತ್ರ ಹೇಳ್ತಾಳೆ ಆದ್ರೆ ಆ ಪರಿಚಿತ ವ್ಯಕ್ತಿ ಮತ್ತು ಆತ ಮೂವರು ಹುಡುಗಿಯರನ್ನ ಕಿಡ್ನಾಪ್ ಮಾಡಿರೋದನ್ನ ಹೇಳದೆ ಸುಮ್ಮನಾಗ್ತಾಳೆ ಆದ್ರೆ ಕ್ಯಾಲಿಟೊ ಮಾತ್ರ ಆ ಕೇಳಿದ್ದನ್ನ ಸಂಪೂರ್ಣವಾಗಿ ನಂಬೋದಿಲ್ಲ ಆನಂತರ ಸಾರಾ ಮತ್ತು ಸಾರಾಳ ಮದರ್ ಒಬ್ರಿಗೊಬ್ರು ಬೈತಾಡ್ತಾ ಮನೆಗೆ ಬರ್ತಾರೆ ಈ ಟವಲ್ ಎಲ್ಲಿದ್ದು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಏನೇನಾಯ್ತು ಅಂತ ಕೇಳ್ತಾ ಅವಳನ್ನ ಬೈತಾ ಅವಳನ್ನ ಒಡೆಯದಕ್ಕೆ ಕೈ ಎತ್ತಾಳೆ ಅದಕ್ಕೆ ಸಾರಾ ಆಗ್ಲಿ ಮನೆಯಲ್ಲಿ ಆಗ್ಲಿ ಯಾರೂ ಕೂಡ ನನ್ನ ಒಂಚೂರು ಕೂಡ ಅರ್ಥ ಮಾಡ್ಕೊಂತಿಲ್ಲ ಅಂತ ಅಳತೊಡಕ್ತಾಳೆ ಆದರೆ ಆ ಟೈಮಲ್ಲಿ ಆ ಮನೆಯೊಳಗಿದ್ದಂತ ಸ್ಟ್ರೇಂಜರ್ ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾನೆ ಮತ್ತು ಒಳಕ್ಕೆ ನುಗ್ಗಿ ಬಂದು ಸಾರಾಳ ಮದರ್ಗೆ ಹೊಡಿತಾನೆ ಸಾರಾಳ ಮದರ್ ಸಡನ್ ಆಗಿ ಕೆಳಕ್ಕೆ ಕುಸಿದು ಬೀಳ್ತಾಳೆ ನಂತರ ಅಪರಿಚಿತ ವ್ಯಕ್ತಿ ಸಾರಳನ್ನ ಕರ್ಕೊಂಡು ಹೊರಕೆ ಹೊರಡ್ತಾನೆ ಆ ಟೈಮ್ ಅಲ್ಲಿ ಸಾರಾ ಈಗಲೂ ಕೂಡ ನಾನು ಈತನ ಜೊತೆ ಹೋಗದೆ ಇದ್ರೆ ಆತ ನನ್ನ ಫಾದರ್ ಅನ್ನು ಕೂಡ ಕುಂದು ಹೋಗ್ತಾನೆ ಅನ್ಕೊಂಡು ಅವನ ಜೊತೆ ಹೊರಟು ಹೋಗ್ತಾಳೆ ಅವರಿಬ್ಬರು ಹೊರಕೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಸಾರಳನ್ನ ರೇಗಿಸ್ತಾ ಬಂದಿದ್ದಂತಹ ಆ ಪೋಲಿ ಹುಡುಗರು ಕಾಣಿಸ್ತಾರೆ ಜೊತೆಗೆ ಅವರು ಇವರಿಬ್ಬರನ್ನ ನೋಡಿ ಏನ್ ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಆ ಸ್ಟ್ರೇಂಜರ್ ಅವನ ವ್ಯಾನ್ ಅನ್ನ ರಿವರ್ಸ್ ತೆಗೆದುಕೊಂಡು ಅವರನ್ನ ಕೊಲ್ಲಬೇಕು ಅಂತ ಅವರಿಗೆ ಡ್ಯಾಶ್ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಅವರು ಮೇಲಿಂದ ಕೆಳಕೆ ಜಿಗಿದು ತಪ್ಪಿಸಿಕೊಳ್ತಾರೆ ನಂತರ ಆತ ಸಾರಾಳನ್ನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆ ಟೈಮಲ್ಲಿ ಅವನು ಸಾರಾಗೆ ಇಷ್ಟವಾದಂತಹ ಸ್ವೀಟ್ಸ್ ಅನ್ನ ಕೊಡ್ತಾನೆ ಅದನ್ನು ನೋಡಿದಂತ ಸಾರಾಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹೀಗೆ ಅವರಿಬ್ಬರು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಒಂದು ಎಮ್ಮೆ ಅಡ್ಡ ಬಂದಿದ್ದರಿಂದ ಅವರ ವ್ಯಾನ್ ಆಕ್ಸಿಡೆಂಟ್ ಆಗುತ್ತೆ ಆ ಟೈಮಲ್ಲಿ ಸಾರಾ ಪ್ರಜ್ಞೆ ತಪ್ತಾಳೆ ಆಗ ಸ್ಟ್ರೇಂಜರ್ ತನ್ನ ಹೈಡೌಟ್ ಪ್ಲೇಸ್ಗೆ ಅವಳನ್ನ ಎತ್ಕೊಂಡು ಬರ್ತಾನೆ ಸ್ವಲ್ಪ ಸಮಯದ ನಂತರ ಸಾರಾಗೆ ಪ್ರಜ್ಞೆ ಬರುತ್ತೆ ಕ್ಲಾಡಿಯಾ ಮತ್ತು ರೋಜು ಅವಳನ್ನ ಹಗ್ಗಗಳಿಂದ ಕಟ್ಟಿ ಹಾಕಿರೋದನ್ನ ನೋಡಿ ಸಾರಾ ಶಾಕ್ ಆಗ್ತಾಳೆ ಯಾಕಂದ್ರೆ ಸ್ಟ್ರೇಂಜರ್ ಅಷ್ಟರಲ್ಲಾಗ್ಲೆ ಅವರನ್ನ ಕುಂದು ಹಾಕಿರ್ತಾನೆ ಅಂದ್ಕೊಂಡಿರ್ತಾಳೆ ಆ ಟೈಮಲ್ಲಿ ಕ್ಲಾಡಿಯಾ ಪೊಲೀಸರಿಗೆ ನಮ್ಮ ಬಗ್ಗೆ ಯಾಕೆ ನೀನು ಹೇಳೋದಕ್ಕೆ ಹೋಗ್ಲಿಲ್ಲ ಅಂತ ಸಾರಾಳನ್ನ ಕೇಳ್ತಾಳೆ ಆಗ ತುಂಬಾ ನೊಂದ್ಕೊಂಡಂತಹ ಸಾರಾ ಅವರಿಬ್ಬರಿಗೂ ಕಟ್ಟಿರುವಂತಹ ಕಟ್ಟಗಳನ್ನ ಬಿಚ್ಚೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅಷ್ಟರಲ್ಲಿ ಸ್ಟ್ರೇಂಜರ್ ಆ ಕಡೆನೇ ಬರ್ತಾ ಇರೋದನ್ನ ನೋಡಿ ಒಂದು ರೂಮ್ ಗೆ ಹೋಗ್ತಾಳೆ ಅಲ್ಲಿ ಮೂರು ಗೆಳತಿಯರಲ್ಲಿ ಒಬ್ಬಳಾದಂತಹ ಮಾಕ್ಕಳ ಡೆಡ್ ಬಾಡಿಯನ್ನು ನೋಡಿ ಶಾಕ್ ಆಗ್ತಾಳೆ ಅಂಡ್ ಜೋರಾಗಿ ಆಗಿ ತಕ್ಷಣ ಅಲ್ಲಿಗೆ ಬಂದಂತ ಸ್ಟ್ರೇಂಜರ್ ಅವಳನ್ನ ಹಿಡಿದುಕೊಂಡು ಅಲ್ಲಿಂದ ಹೋಗ್ತಾನೆ ಸಾರಾ ಅವನನ್ನು ನೋಡಿ ಫುಲ್ ಆಗಿ ಬಯಪಡ್ತಾ ಇರಬೇಕಾದ್ರೆ ಆ ಸ್ಟ್ರೇಂಜರ್ ನಾನಿಂಗೇನು ಕೂಡ ಮಾಡೋದಿಲ್ಲ ಹಾಗಾಗಿ ನೀನು ಭಯಪಡಬೇಕಾಗಿಲ್ಲ ಅಂತಾನೆ ಸಾರಾ ಕೈಗೆ ಚಾಕುವನ್ನ ಕೊಟ್ಟು ನಿನ್ನನ್ನು ಬೈದವರ ಮೇಲೆ ಮತ್ತು ನಿನ್ನ ನಿರ್ದೇಶಿಸೋದರ ಮೇಲೆ ಈಗ ಸೈಡನ್ನ ತೀಸ್ಕೊ ಅಂತಾನೆ ಸಾರಾ ಅವರನ್ನ ಕೊಲ್ಲೋದಕ್ಕಂತ ಮುಂದಕ್ಕೆ ಬಂದು ನಂತರ ಹಿಂದೆ ತಿರುಗಿ ಆ ಸ್ಟ್ರೇಂಜರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾಳೆ ಆದ್ರೆ ಆತ ಸಾರಾಗೆ ಹೊಡೆದು ಪಕ್ಕಕ್ಕೆ ತಳ್ತಾನೆ ಅದೇ ಟೈಮಲ್ಲಿ ಕ್ಲಾಡಿಯಾ ಸ್ಟ್ರೇಂಜರ್ ಗೆ ಕಾಲ್ನಿಂದ ಕಿಕ್ ಮಾಡ್ತಾಳೆ ತಕ್ಷಣ ಸಾರಾ ಕೂಡ ರಿಯಾಕ್ಟ್ ಆಗಿ ಆ ಸ್ಟ್ರೇಂಜರ್ ಗೆ ಚಾಕುವನ್ನು ನುಗ್ಗಿಸ್ತಾಳೆ ಆತ ಏನ್ ಮಾಡಿದ್ರು ಕೂಡ ಬಿಡದೆ ಅವನನ್ನು ಭಯಾನಕವಾಗಿ ಕೊಂದು ಹಾಕ್ತಾಳೆ ಆದ್ರೆ ಅದೇ ಕ್ಷಣದಲ್ಲಿ ಅವಳು ಅಳತೊಡಕ್ತಾಳೆ ಯಾಕಂದ್ರೆ ಆತ ಸೈಕೋ ಕಿಲ್ಲರ್ ಆಗಿರಬಹುದು ಆದರೆ ನನ್ನ ಬಗ್ಗೆ ಕೇರ್ ತಗೊಂಡಂತಹ ಮೊದಲು ವ್ಯಕ್ತಿ ಅವನು ಅಂತ ತುಂಬಾ ಫೀಲ್ ಆಗ್ತಾಳೆ ನಂತರ ಸಡನ್ ಆಗಿ ಗನ್ ಅನ್ನು ತೆಗೆದುಕೊಂಡು ಶೂಟ್ ಮಾಡ್ತಾಳೆ ಆದ್ರೆ ಆ ಆರಿದಂತ ಬುಲೆಟ್ ಅವಳ ಫ್ರೆಂಡ್ ಕ್ಲಾಡಿಯ ಬಾಡಿಗೆ ನುಗ್ಗಿರೋದಿಲ್ಲ ಬದಲಾಗಿ ಅವಳನ್ನ ಕಟ್ಟಿ ಹಾಕಿದಂತಹ ಹಗ್ಗವನ್ನ ಕಟ್ ಮಾಡಿರುತ್ತೆ ಸೀನ್ ಕಟ್ ಮಾಡಿದ್ರೆ ಸಾರಾ ಅದೇ ಕಂಡೀಷನ್ ನಲ್ಲಿ ರಸ್ತೆಗೆ ಬರ್ತಾಳೆ ಆಗ ಆ ಕಡೆ ಹೋಗ್ತಾ ಇದ್ದಂತಹ ಪಿಡ್ರೋ ಕಾಣಿಸ್ತಾನೆ ಅವಳ ಕಂಡೀಷನ್ ಅನ್ನು ನೋಡಿ ಅವಳನ್ನ ಬೈಕಿಗೆ ಎತ್ತಿಸಿಕೊಂಡು ಸಿಟಿಯ ಕಡೆ ರೈಡ್ ಮಾಡ ತೊಡಗುತ್ತಾನೆ ನಡೆದಿದ್ದೆಲ್ಲವನ್ನೂ ಕೂಡ ಪೊಲೀಸ್ ಹತ್ರ ಹೇಳ್ಬೇಕು ಅಂತ ಸಾರಾ ಅಂದ್ಕೊಳ್ತಾ ಹೋಗ್ತಿರ್ತಾಳೆ ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ